ಪ್ರಪಂಚದಾದ್ಯಂತ ಇರುವಂತಹ ಎಲ್ಲ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತಹ ಒಂದು ದೊಡ್ಡ ಆಘಾತವನ್ನ ಉಂಟು ಮಾಡಿದಂತಹ ಸುದ್ದಿ ಅಂದ್ರೆ ಅದು ತಿರುಪತಿ ಲಡ್ಡುವಿನಲ್ಲಿ ಬೆರೆಸಲಾಗಿರುವಂತಹ ಹಂದಿಯ ಕೊಬ್ಬು, ದನದ ಕೊಬ್ಬು, ಫಿಶ್ ಆಯಿಲ್, ಇನ್ನಿತರ ಬೇಡದ ಅಡಲ್ಟ್ರೇಟೆಡ್ ವಸ್ತುಗಳು. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ತಿರುಪತಿ ಲಡ್ಡು ಅನ್ನುವಂಥದ್ದು ನಮ್ಮೆಲ್ಲರಿಗೂ ಭಾವನಾತ್ಮಕವಾಗಿ ಬೆಸ್ತುಕೊಂಡಿರುವಂತಹದ್ದೊಂದು ಸಂಗತಿಯಾಗಿತ್ತು. ಯಾರೇ ತಿರುಪತಿಯಿಂದ ಬಂದರೂ ನಾವು ದರ್ಶನ ಚೆನ್ನಾಗಾಯ್ತಾ ಅಂತ ಕೇಳೋದಕ್ಕೆ ಮುಂಚೆ ಲಡ್ಡು ತಂದಿಲ್ವಾ ಅಂತ ಕೇಳ್ತಿದ್ವಿ. ಈ ತಿರುಪತಿ ಲಡ್ಡು 1480ರಲ್ಲಿ ಮನೋಹರಂ ಅನ್ನುವಂಥ ಹೆಸರಿನಿಂದ ದೇವರಿಗೆ ಪ್ರಸಾದವಾಗಿ ಇಡಲಾಗ್ತಾ ಇತ್ತು. ಕಲ್ಯಾಣಂ ಅಯ್ಯಂಗಾರ್ ಅನ್ನುವಂಥವ್ರು ಅದನ್ನು ಮೊದಲು ಮಾಡಿದ್ರು ಅಂತ ಕೂಡ ಹೇಳಲಾಗುತ್ತೆ. ಆದರೆ 1715ರ 2ನೇ ಆಗಸ್ಟಿಂದ ತಿರುಪತಿಯ ಲಡ್ಡುವನ್ನು ಭಕ್ತಾದಿಗಳಿಗೆ ಪ್ರಸಾದವಾಗಿ ನೀಡೋದಕ್ಕೆ ಶುರು ಮಾಡಿದ್ರು. ಇನ್ನು ಇತ್ತೀಚಿನ ದಿನಗಳಲ್ಲಿ ನೋಡೋದಾದರೆ ಒಂದು ದಿನಕ್ಕೆ ಸರಿಸುಮಾರು 2.8 ಲಕ್ಷ ಲಡ್ಡುಗಳನ್ನು ವಿತರಣೆ ಮಾಡಲಾಗ್ತಾ ಇತ್ತು. ಬರ್ಬರ್ತಾ ನಮಗೆ ಗೊತ್ತಿರೋ ಹಾಗೆ ತಿರುಪತಿ ಲಡ್ಡು ಒಬ್ಬ ವ್ಯಕ್ತಿಗೆ 10 ಕೊಡೋಕ್ಕೆ ಶುರು ಮಾಡಿದ್ರು. ಆದರೆ ಒಂದು ಸ್ವಲ್ಪ ತಿಂತದಾಗೂ ಯಾಕೋ ಸಾಕು ಅನ್ನಿಸ್ತಿತ್ತು. ಲಡ್ಡು ಕೌಂಟರ್ ಹತ್ರ ಹೋದ್ರೂ ಕೂಡ ಆ ಘಮ ನಮಗೆ ಸಿಗ್ತಾ ಇರಲಿಲ್ಲ. ಇನ್ನು ಸರಿಸುಮಾರು 500 ಕೋಟಿಗೂ ಹೆಚ್ಚು ಲಾಭವನ್ನ ಪ್ರತಿ ವರ್ಷ ಲಡ್ಡುವಿನಿಂದಾನೇ ಪಡಿತಾ ಇತ್ತು TTD. ಈ ತಿರುಪತಿ ಲಡ್ಡುವಿಗೆ KMF 2020ರವರೆಗೂ ತುಪ್ಪವನ್ನ ಸಪ್ಲೈ ಮಾಡ್ತಾ ಇತ್ತು ಬಹಳ ಶ್ರದ್ಧೆಯಿಂದ. ಅದು ನಮ್ಮ ಇಡೀ ಕರ್ನಾಟಕದವರಿಗೆ ಹೆಮ್ಮೆಯ ವಿಷಯವಾಗಿತ್ತು. 2023ರ ಟೆಂಡರ್ನಲ್ಲಿ KMF ಇನ್ಮೇಲಿಂದ ನಾವು ತಿರುಪತಿಗೆ ತುಪ್ಪವನ್ನು ಸಪ್ಲೈ ಮಾಡೋದಿಲ್ಲ ಅಂತ ಹೇಳಿದಾಗ ನಮ್ಮೆಲ್ಲರಿಗೂ ಒಂದು ದೊಡ್ಡ ನೋವಾಯಿತು. ಯಾಕೆಂದರೆ KMF ಜೊತೆಗೆ ಹಾಗೆ ಕರ್ನಾಟಕದ ಜೊತೆಗೆ ತಿಮ್ಮಪ್ಪನಿಗಿದ್ದ ಸಂಬಂಧ ಅಯ್ಯಯ್ಯೋ ಕಡಿಮೆ ಆಯ್ತಲ್ಲ ಅಂತ. ಈ ಟೆಂಡರ್ನಲ್ಲಿ ಅತಿ ಕಡಿಮೆ ಬಿಡ್ಡಿಂಗ್ ಅಂದರೆ ಸುಮಾರು 320 ರೂಪಾಯಿಗೆ ನಾವು ಸಪ್ಲೈಯನ್ನು ಮಾಡ್ತೀವಿ ಪ್ರತಿ KG ತುಪ್ಪವನ್ನು ಅಂತ ಬಂದಂಥವರು AR ಡೈರಿ ಫುಡ್ ಪ್ರೈವೇಟ್ ಲಿಮಿಟೆಡ್, ತಮಿಳುನಾಡಿನ ಈ ಒಂದು ಕಂಪನಿ. ಆದರೆ ಇವ್ರ ಹತ್ರ ಸೀಸ್ ಮಾಡಿದಂತಹ ಈ ಒಂದು ತುಪ್ಪದ ಕ್ಯಾನೆಗಳಲ್ಲಿ 95% ಅಡಲ್ಟ್ರೇಟೆಡ್ ಅನ್ನುವಂಥದ್ದು ಪತ್ತೆ ಆಗಿದೆ. CALF ರಿಪೋರ್ಟ್ನ ಕೂಡ ಈಗ ಕೊಟ್ಟಿದೆ. ಇನ್ನು ತುಂಬಾ ಕಡಿಮೆ ರೇಟ್ಗೆ ನಾವು ತುಪ್ಪವನ್ನು ಸರಬರಾಜು ಮಾಡ್ಲಿಕ್ಕೆ ಆಗಲ್ಲ ಅಂತ ನೋವು ಪಡ್ತಿದ್ದಂತಹ KMF ಈ ಅಡಲ್ಟ್ರೇಷನ್ ಸುದ್ದಿ ಬಂದ ನಂತರ ಮತ್ತೊಮ್ಮೆ ತುಪ್ಪವನ್ನು ತಿಮ್ಮಪ್ಪನಿಗೆ ಸರಬರಾಜು ಮಾಡ್ತಾ ಇದೆ. 475 ರೂಪಾಯಿ/ಲೀಟರ್ನಂತೆ ಈ ತುಪ್ಪವನ್ನು ಕಳಿಸಲಾಗ್ತಾ ಇದೆ. ಆದರೆ ಇಲ್ಲಿ ವಿಶೇಷತೆ ಏನಂದರೆ ಮಧ್ಯೆ ಯಾವುದೇ ರೀತಿಯ ಅಜಾಗರೂಕ ಘಟನೆಗಳು ಆಗಬಾರದು ಅನ್ನೋ ಕಾರಣಕ್ಕೆ KMF ತಿರುಪತಿಯವರೆಗೂ ಹೋಗುವಂತಹ ಎಲ್ಲ ವೆಹಿಕಲ್ಗಳಿಗೂ GPS ಟ್ರ್ಯಾಕಿಂಗ್ ತಂತ್ರಜ್ಞಾನವನ್ನು ಅಳವಡಿಸಲಾಗಿದೆ. ಹೀಗಾಗಿ ನೇರವಾಗಿ ನಮ್ಮ ಕನ್ನಡಿಗರ KMF ತಿರುಪತಿ ತಿಮ್ಮಪ್ಪನ ಪಾದಕ್ಕೆ ಸೇರುತ್ತೆ ನಮ್ಮ ನಂದಿನಿ ತುಪ್ಪ. ಇದೇನೇ ಆಗಿರ್ಬೋದು, ಜಗನ್ ನಮ್ಮ ಹಿಂದೂ ಭಾವನೆಗಳ ಜೊತೆಗೆ ಆಡಿರುವಂತಹ ಆಟ ಬಹಳ ತಪ್ಪಾಗಿದೆ. ಈ ಮಧ್ಯೆ ರವಿಶಂಕರ್ ಗುರೂಜಿ ಸಿಪಾಯಿ ಮ್ಯೂಟಿನಿಯನ್ನ ನೆನಪು ಮಾಡ್ತಾ ಇದೆ ಇದು ಅಂತ ಹೇಳಿದ್ದಾರೆ. ಬ್ರಿಟಿಷರಿದ್ದಾಗ ನಮ್ಮ ಹಿಂದೂಗಳ ಭಾವನೆಗೆ ಧಕ್ಕೆ ಆಗಬೇಕು ಅನ್ನೋ ಕಾರಣಕ್ಕೆ ಕಾರ್ಟ್ರೇಜ್ಗಳಿಗೆ ಗೋವಿನ ಹಾಗೇನೆ ಹಂದಿಯ ಮಾಂಸವನ್ನು ಸವರಿದ್ದನ್ನು ನಾವು ಮರೆಯೋಕ್ಕಾಗಲ್ಲ. ಇನ್ನು ಈ ನಿಟ್ಟಿನಲ್ಲಿ ಸದ್ಗುರು ಅವರು ಹೇಳಿದಂಥ ಒಂದು ಮಾತು ನಮಗೆ ನೆನಪಾಗುತ್ತೆ. ಸರ್ಕಾರದ ಕೈಯಿಂದ ಹಿಂದೂ ಧಾರ್ಮಿಕ ಸಂಸ್ಥೆಗಳನ್ನು ದೇವಸ್ಥಾನಗಳನ್ನು ತೆಗೆದುಕೊಳ್ಳಿ, ನಮ್ಮ ದೇವಸ್ಥಾನಗಳನ್ನು ನಾವೇ ನೋಡ್ಕೋತೀವಿ, ದಯವಿಟ್ಟು ನಿಮ್ಮ ರಾಜಕೀಯದ ಲೇಪ ಇದಕ್ಕೆ ಹಾಕಬೇಡಿ, ಕಷ್ಟನೋ ಸುಖನೋ ಭಕ್ತಾದಿಗಳು ಅದನ್ನು ನಡೆಸಲಿ ಅನ್ನುವಂಥದ್ದು ನಮ್ಮ ಈ ವರ್ಷದ ಸದ್ಗುರು ಕೊಟ್ಟಿರುವಂತಹ ಕರೆಯಾಗಿದೆ. ಯಾಕೋ ಅದೇ ಸರಿ ಅಂತ ಅನ್ನಿಸ್ತಾ ಇದೆ ಅಲ್ವಾ? ಅದೇನೇ ಆಗಿರ್ಬೋದು ನಮ್ಮೆಲ್ಲರ ಭಾವನೆಗೂ ಇದು ಧಕ್ಕೆ ತಂದಿರ್ಬೋದು. ಅವೆಲ್ಲದಕ್ಕೂ ಮಧ್ಯೆ ತಿಮ್ಮಪ್ಪನ ಮೇಲಿನ ನಮ್ಮ ನಂಬಿಕೆ, ಭಕ್ತಿ ಇವೆಲ್ಲಕ್ಕೂ ಮೀರಿ ನಿಲ್ಲುತ್ತೆ. ಹೀಗಾಗಿ ಎಲ್ಲವನ್ನ ಎಲ್ಲ ನೋಡಿರುವಂತಹ ಆ ತಿಮ್ಮಪ್ಪನ ಪಾದಕ್ಕೆ ಹಾಕಿ ಮುಂದೆ ಅಲ್ಲಿನ ಪಾವಿತ್ರ್ಯತೆ ಹೇಗಾದರೂ ಸರಿ ಹೋಗಲಿ ಅಂತ ಬೇಡ್ಕೊಳ್ಳೋಣ ಅಲ್ವಾ?